ಸ್ನೇಹಿತರೆ ಇತ್ತೀಚೆಗೆ ಐ ಟಿ ಬಿ ಟಿ ಸೆಕ್ಟರ್ ಅವರು ಹದಿನಾಲ್ಕು ಗಂಟೆ ಕೆಲಸ ಮಾಡಿಸ್ಕೊಬೇಕು ಕಾರ್ಮಿಕರಿಂದ ಅಂತ ಹೇಳಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಈಗ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ನೈನ್ ಅವರ್ಸ್ ಹೋಗಿ ಫೋರ್ಟೀನ್ ಅವರ್ಸ್ ಆದರೆ ಇನ್ನು ಉಳಿಯೋದೆ ಟೆನ್ ಅವರ್ಸು ಟೆನ್ ಅವರ್ಸಲ್ಲಿ ಅವರು ಮನೆಯಲ್ಲಿ ಮಲಕ್ಕೊಂಡು ಎದ್ದು ಹೊರಗಡೆ ಬಂದು ಅವ್ರ ಕೆಲಸ ಕಾರ್ಯಗಳನ್ನು ದಿನನಿತ್ಯ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಬರೋದು ಹೇಗೆ ಅವರು ಈಗ ಆಲ್ರೆಡಿ ಎಕ್ಸಿಸ್ಟಿಂಗು ನೈನ್ ಅವರ್ಸ್ ಇರೋದು ಫೋರ್ಟೀನ್ ಫಿಫ್ಟೀನ್ ಅವರ್ಸು ಅನ್ಅಿಷಿಯಲ್ಲಾಗಿ ಕೆಲಸ ಮಾಡ್ತಾ ಇದ್ದಾರೆ ಭಾಳಷ್ಟು ಕಡೆ ಎಸ್ಪೆಷಲಿ ಈ ಮಲ್ಟಿ ನ್ಯಾಷನಲ್ ಕಂಪ್ನೀಸು ಬ್ಯಾಂಕಿಂಗ್ ಸೆಕ್ಟಾರು ಇಂಥ ಈ ಪ್ರೈವೇಟ್ ಸೆಕ್ಟಾರ್ಗಳಲ್ಲಿ ದುಡಿಸ್ಕೊತಾ ಇದ್ದಾರೆ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಅವ್ರು ಕೆಲಸ ಕೊಡ್ಬೇಕಾರೆ ಹೇಳ್ತಾರೆ ನಿಮ್ಮದು ಏನು ಕೆಲಸ ತೃಪ್ತಿ ಆದರೆ ಮಾತ್ರ ನಿಮಗೆ ಕನ್ಫರ್ಮ್ ಮಾಡ್ತೀವಿ ಅಂತೇಳಿ ಯಾವಾಗ ಬೇಕಾರೋ ಅವ್ರನ್ನ ಕೆಲಸದಿಂದ ತೆಗೀಬೋದು ಅವ್ರು ಏನಾದರೂ ಹೇಳ್ದೆ ಕೇಳದೆ ರಜಾ ಹಾಕಿದ್ದು ಕೆಲಸ ಮಾಡದೆ ಇದ್ದ ಪಕ್ಷದಲ್ಲಿ ಅವ್ರು ಹೇಳ್ದಂಗೆ ಕೇಳದೆ ಇದ್ದಾಗ ಕೆಲಸದಿಂದ ತೆಗಿತಾರೆ ಇದು ಹೋಗಬೇಕು ಅಂದರೆ ಸರ್ಕಾರ ಈ ಕಡೆ ಇವರು ಫೋರ್ಟೀನ್ ಅವರ್ಸ್ ಏನು ಪ್ರಪೋಸಲ್ ಕೊಟ್ಟಿದ್ದಾರೆ ಅದನ್ನು ಅಕ್ಸೆಪ್ಟ್ ಮಾಡಬಾರ್ದು ಸರ್ಕಾರದವರು ನೀವು ಅದೇ ರೀತಿ ಏನಾದರೂ ಈ ಸರ್ಕಾರದವ್ರು ಅಕ್ಸೆಪ್ಟ್ ಮಾಡಿ ಪರ್ಮಿಷನ್ ಕೊಟ್ಟರೆ ಅಂದರೆ ನಾಳೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿಸ್ಗೂ ನೀವು ಇದೇ ರೀತಿ ಫೋರ್ಟೀನ್ ಅವರ್ಸ್ ಕೆಲಸದಲ್ಲಿ ದುಡಿಸ್ಕೊಬೇಕಾಗುತ್ತೆ ಭಾಳ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಆಮೇಲೆ ಇನ್ನೊಂದೇನು ಅಂದರೆ ಈ ಫೋರ್ಟೀನ್ ಅವರ್ಸು ಡ್ಯೂಟಿಗೆ ಯಾವುದೇ ಸಂಘ ಸಂಸ್ಥೆಗಳಾಗಿ ಎ ಬಿ ಎ ಆಗಲಿ ಬಿ ಎಮ್ ಎಸ್ ಆಗಲಿ ಇನ್ನಿತರ ಸಂಘ ಸಂಸ್ಥೆಗಳು ಒಂದು ಪ್ರತಿರೋಧ ವ್ಯಕ್ತಪಡಿಸ್ದೇ ಇರೋದನ್ನು ನೋಡಿ ನಂಗೆ ಭಾಳ ಆಶ್ಚರ್ಯ ಆಯಿತು ಇದ್ರ ಬಗ್ಗೆ ದೊಡ್ಡ ಹೋರಾಟ ನಡೀಬೇಕು ಕಾರ್ಮಿಕರಿಗೆ ರಕ್ಷಣೆ ಸಿಗಬೇಕು ಕಾರ್ಮಿಕರಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಈಗ ಇನ್ನೊಂದು ಏನು ಒಂದು ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ನನಗೆ ಗಮನಕ್ಕೆ ಬಂದಂಗೆ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಬೇಕಾರೆ ಎಕ್ಸ್ಪೆಕ್ಟೇಷನ್ ಕೇಳ್ತಾರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಸಂಬಳ ಅಂತೇಳಿ ಅವರೊಂದು ಐವತ್ತು ಸಾವಿರನ ಒಂದು ಲಕ್ಷ ಕೇಳಿದರೆ ಇವರೇ ಆಯಿತು ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಆದರೆ ಮೇಲ್ಗಡೆ ಕೊಡ್ತಕ್ಕಂಥ ಏನು ಅಮೌಂಟ್ ಇದೆ ಅದನ್ನು ನೀವು ಸ್ಯಾಲ್ರಿ ದಿವಸ ಡ್ರಾ ಮಾಡಿ ವಾಪಸ್ ತಂದು ಕೊಡಬೇಕು ಅಂತ ಹೇಳಿ ಅವ್ರಿಗೆ ಒಂದು ಲಕ್ಷ ಇದ್ದವ್ರಿಗೆ ಎರಡು ಮೂರು ಐದು ಈ ರೀತಿ ಸಂಬಳಗಳನ್ನು ಕೊಟ್ಕೊತ ಅದು ಸರ್ಕಾರ ಇದಕ್ಕೆ ಸಿಗ್ತಾನೆ ಇಲ್ಲ ಹಿಡ್ದಕ್ಕೂ ಸಿಗ್ತಾಯಿಲ್ಲ ಹೊಡೆತಕ್ಕೂ ಇಲ್ಲ ಸರ್ಕಾರಕ್ಕೆ ಈ ರೀತಿ ಸಂಬಳ ಕೊಟ್ಬಿಟ್ಟು ವಾಪಸ್ ತೊಗೊತಾ ಇರೋದು ಇದ್ರ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರು ಗಮನ ಹರಿಸ್ಬೇಕು ಜೊತೆಗೆ ಈ ರೀತಿ ಯಾರೇ ಒಬ್ಬರು ಮಾಡಿದ್ರು ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಬೇಕು ಅವರಿಗೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ಬಿಟ್ಟು ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಮೊದಲನೇದಾಗಿ ಕಾರ್ಮಿಕರಿಗೆ ನ್ಯಾಯ ಸಿಗಬೇಕು ಈ ಕಾರ್ಮಿಕರ ಇಲಾಖೆಗಳು ಕರೆಕ್ಟಾಗಿ ವರ್ಕ್ ಮಾಡಬೇಕು ಅಂತ ಹೇಳಿ ನನ್ನ ಅನಿಸಿಕೆ ದಯವಿಟ್ಟು ನಿಮ್ಮ ಏನು ಕಾಮೆಂಟ್ಸ್ ಇದೆ ಅದನ್ನು ಈ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಮುಂದಿನ ಎಪಿಸೋಡಲ್ಲೇ ಅದನ್ನು ಮಾತಾಡ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಗೆ